ಪಾಲಕರ ಕಾತರತೆಯಾಗಿದೆ ಚೋಳಿನ್ ಸರ್. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಇವತ್ತು ಮಕ್ಕಳ ಪರೀಕ್ಷೆ ಏನಿದೆಯಲ್ಲ ಪಾಲಕರಿಗೆ ಒಂದು ಪ್ರತಿಷ್ಠೆಯ ವಿಷಯವಾಗಿರೋದು, ಇದು ಮಕ್ಕಳಿಗೂ ಕೂಡ ಸಾಕಷ್ಟು ಸವಾಲುಗಳನ್ನು ತಂದು ಬಿಡುತ್ತದೆ. ಹೌದೌದು. ಯಾಕಂದ್ರೆ ಪರೀಕ್ಷೆ ಜಯಿಸಬೇಕಾದ ವ್ಯಕ್ತಿ ಅಂದ್ರೆ ಆ ಮಗು. ಪರೀಕ್ಷೆಯನ್ನು ಜಯಿಸಿ ಆ ಪರೀಕ್ಷೆಯಿಂದ ಮುಂದೆ ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡ್ಬೇಕಾಗ್ತದೆ. ಆದಷ್ಟು ಮಗು ಸ್ವತಂತ್ರವಾಗಿ ಈ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಗುವಿನ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಪಾಲಕರ ಒಂದು ಪಾತ್ರ ಏನಿದೆ ಅಲ್ಲ ಇದರಲ್ಲಿ ತುಂಬಾ ನಗಣ್ಯವಾಗಿದೆ ಅನ್ನೋದು ಕೂಡ ಬಹಳ ಸೂಕ್ಷ್ಮವಾಗಿ ಹೇಳಿದಿರಿ. ಮಕ್ಕಳಿಗೆ ಏಕೆ ಭಯ ಕಾಡ್ತದೆ, ಇದನ್ನ ನಾವು ವಿಸ್ತೃತವಾಗಿ ಚರ್ಚೆ ಮಾಡಬಹುದಾ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು? ಮಕ್ಕಳು 300 ದಿವಸ, ಜೂನ್ 1ನೇ ತಾರೀಕು ಅಂತ ಲೆಕ್ಕ ಇಟ್ಕೊಂಡ್ರು 300 ದಿವಸ ಓದಿರ್ತಾರ. 300 ದಿವಸ ಓದಿದ ಮೇಲೆ ಈಗ ಹೈಸ್ಕೂಲ್ಗೆ ನಮ್ಮ ಮಧ್ಯದ ಕೇಸ ತಗೊಂಡ್ರು, ಏನ ನೀವು ಎಲ್ಲಾ ಸಬ್ಜೆಕ್ಟ್ ಮುಗಿಸಿ ಏನಪ್ಪಾ ಅಂತ ಕೇಳಿದ್ರೆ ಅವ್ರ ಏನಂತಾರೆ, ಇದು ಇನ್ನೂ ಪೆಂಡಿಂಗ್ ಇದೆ, ಇನ್ನೂ ಮಾಡ್ಬೇಕು, ಇಂಗ್ಲಿಷ್ ಮುಗುದಿಲ್ಲ, ಕನ್ನಡ ಮುಗುದಿಲ್ಲ ಅಂತ ಹೇಳ್ತಿರ್ತಾರೆ. ವಿಷಯ ಮುಗುದಿಲ್ಲ ಅಂತ ಹೇಳಿದಾಗ ಇವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನ್ ಹೇಳ್ತೀವಿ ಬಹಳ ವೀಕ್ ಆಗಿರ್ತದೆ. ಇದನ್ನ ಸ್ವಲ್ಪ ಅವಲೋಕನ ಮಾಡಿ ನೋಡ್ಲಿಕ್ಕೆ ನಾನು ಮಕ್ಕಳಿಗೆ ತರಬೇತಿ ಕೊಡ್ತಿರ್ತೀನಿ. 2 ಚಾರ್ಟ್ ಅನ್ನ ಮಾಡ್ಲಿಕ್ಕೆ ಹೇಳ್ತೀನಿ, ಚಾರ್ಟ್ 1, ಚಾರ್ಟ್ 2 ಅಂತ ಹೇಳಿ. ಚಾರ್ಟ್ 1 ಒಳಗೆ ಏನ್ ಬರ್ಸ್ತೀನಿ ಅಂದ್ರೆ ವಾಟ್ ಐ ಆಲ್ರೆಡಿ ನೋ ಅಂತ ಬರೆಸ್ತೀನಿ. ಚಾರ್ಟ್ 2 ಒಳಗಡೆ ವಾಟ್ ಐ ನೀಡ್ ಟು ನೋ ಅಂತ ಬರೆಸ್ತೀನಿ. ಉದಾಹರಣೆಗೆ 20 ಚಾಪ್ಟರ್ ಇವೆ ಅಂತ ಹೇಳಿದ್ವಿ. 20 ಚಾಪ್ಟರ್ ಒಳಗಡೆ 2 ಸಪರೇಟ್ ಮಾಡ್ತೀವಿ ನಾವು. ಒಂದು ಫಸ್ಟ್ ನನಗೇನ್ ಗೊತ್ತಿದೆ, ಅವಾಗ ಬರೆದಾಗ 17 ಚಾಪ್ಟರ್ ಅನ್ನ ಒಂದ್ ಸೆಕ್ಷನ್ ಒಳಗೆ ಬರೀತಾರೆ, ಸೆಕ್ಷನ್ 1 ಒಳಗಡೆ. ಇನ್ನು 3 ಚಾಪ್ಟರ್ ಒಳಗಡೆ ಸೆಕ್ಷನ್ 2 ಒಳಗಡೆ ಬರೀತಾರೆ. ಇಲ್ಲಿ ಏನ್ ತಿಳಿತೈತಂದ್ರೆ ನಮ್ಮ ಮಕ್ಕಳು 17 ಚಾಪ್ಟರ್ ಅನ್ನ ಮಾಡ್ಯಾರ, ಇನ್ನು 3 ಚಾಪ್ಟರ್ ಮಾಡ್ಬೇಕು ಅಂತ ಹೇಳಿ. ನಾವು ಪಾಲಕರಾದವ್ರು ಏನ್ ಕೆಲಸ ಅಥವಾ ಮಕ್ಕಳಿಗೆ ಏನ್ ಮಾರ್ಗದರ್ಶನ ಮಾಡ್ಬೇಕಂದ್ರೆ, ಯಾವ ನಾನು ಆಲ್ರೆಡಿ ಓದ್ಬಿಟ್ಟಿದೀನಿ, ಯಾವ್ದರ ತಯಾರಿ ಮಾಡ್ಬೇಕು ಅನ್ನೋದನ್ನ ಮೊದಲೇದಾಗಿ ನಿರ್ಧರಿಸ್ಬೇಕು. ಯಾಕ್ರಿ ಇದನ್ನ ನಾವು ಸಪರೇಟ್ ಮಾಡ್ಬೇಕು ಅಂತಂದ್ರ, ಈ 3 ಚಾಪ್ಟರ್ ನಾವು ಜೂನ್ 1ನೇ ತಾರೀಕಿನಿಂದನೂ ಓದ್ಲಿಕ್ಕೆ ಆಸೆ ಪಟ್ಟಿಲ್ಲ. ನಾನು ನಿಮ್ಗೆ ಒಂದ್ ಲೈನ್ ಹೇಳ್ತೀನಿ ಈಗ, ವಾಟ್ ವಿ ರೀಡ್, ವಾಟ್ ವಿ ಲವ್ ಟು ರೀಡ್. ನಾವು ಏನ್ ಓದ್ತೀವಂದ್ರೆ ನಮಗೆ ಏನು ಪ್ರೀತಿ ಅನಿಸ್ತದೋ ಅದನ್ನ ಓದ್ತಿರ್ತೀವಿ ನಾವು. ಎಷ್ಟೋ ಸರಿ ನಾವು ಓದ್ತಿರ್ತೀವಿ, ಯಾಕಂದ್ರೆ ನಮ್ಗೆ ಆ ಚಾಪ್ಟರ್ ಮೇಲೆ, ಆ ಪುಸ್ತಕದ ಮೇಲೆ, ಆ ಒಂದು ವಿಷಯದ ಮೇಲೆ ಬಹಳ ಪ್ರೀತಿ ಮತ್ತು ಆಸಕ್ತಿ. ಪೋಸ್ಟ್ಪೋನ್ ಮಾಡ್ಬೇಕನ್ನೋ ಅಂತ 3 ಚಾಪ್ಟರ್ ನಮಗೆ ಏನಾಗಿ ಕೂತ್ಕೊಂಡಿರ್ತದಂದ್ರೆ ಕುತ್ತಾಗಿರ್ತದೆ ಅಥವಾ ಒಂದು ಒತ್ತಡವಾಗಿ ಪರಿವರ್ತನೆ ಹೊಂದಿರ್ತದೆ. ಯಾವ್ದು ಗೊತ್ತು ಮಾಡ್ಕೋಬೇಕಂತ ಹೇಳಿ 3-4 ಚಾಪ್ಟರ್ ಇರ್ತದೋ ಅದ್ರ ಮೇಲೆ ನಮ್ಮ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡಿದ್ದೆ ಆದ್ರೆ ಈ ಒಂದು ತಯಾರಿಯೊಳಗಡೆ ವಿಶ್ವಾಸದಿಂದ ನೀವು ಮಾಡ್ಬೋದು. ಪ್ಲಸ್ ಇದಕ್ಕೆ ಖುಷಿಯಾಗಿ ನೀವು ಎಕ್ಸಾಮ್ ಅನ್ನ ಎದುರಿಸಬಹುದು ಅನ್ನೋದು ನನ್ನ ವಿಚಾರ. ಚೋಳಿನ್ ಸಾಹೇಬ್ರೆ, ತುಂಬಾ ವಿಸ್ತೃತವಾಗಿ ತಾವು ಚರ್ಚೆ ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ಈಗ ಆ ಒಂದು ಟೆನ್ಷನ್ ಬರ್ಲಿಕ್ಕೆ ಕಾರಣ ಅಂದ್ರೆ ಬಾಯ್ಪಾಟ್ ಮಾಡ್ತಾರೆ, ಆಮೇಲೆ ನೆನಪಿಲ್ಲ ಅಂತ ಟೆನ್ಷನ್ ಮಾಡ್ಕೋತಾರೆ. ನಿಜವಾಗಿ ವಿದ್ಯಾರ್ಥಿ ಅಂದ್ರೆ ವಿದ್ಯೆಯನ್ನು ಅರಿಸುವವ. ಮೂಲಭೂತವಾಗಿ ಬುದ್ಧಿಮತ್ತೆಯನ್ನು ನಾವು ಹೊಂದಿದ್ರೆ, ವಿದ್ಯೆಯನ್ನು ಸರಿಯಾಗಿ ಅರಿಸಿದ್ರೆ ಯಾವ ಪ್ರಶ್ನೆಗಳು ಬರೋದಿಲ್ಲ. ನಮ್ಮ ವಿಚಾರಗಳನ್ನು ವ್ಯಕ್ತಪಡಿಸೋ ರೀತಿಯೊಳಗೂ ಕೂಡ ನಾವು ಸೂಕ್ಷ್ಮವಾಗಿ ನಮ್ಮ ಒಂದು ಭಾವನೆಗಳನ್ನು ಗಮನಿಸಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಪಾಲಕರಾಯ್ತು, ಮಕ್ಕಳಾಯ್ತು, ಈ ವಿಷಯವನ್ನ ಮರೆಯೋದು ಬೇಡ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಈ ಒಂದು ಪರೀಕ್ಷಾ ಸಮಯದೊಳಗೆ, ಪರೀಕ್ಷೆ ಶುರು ಆದಾಗ ನಮ್ಮ ವಿದ್ಯಾರ್ಥಿಗಳ ದಿನಚರಿ ಹೇಗಿರ್ಬೇಕು ಸಮಾಲೋಚಕರಾಗಿ ನಾವು ಹೇಳ್ಬೋದಾ? ಎಕ್ಸಾಮಿನ ಹಿಂದಿನ ದಿವಸ, ಫಾರ್ ಎಕ್ಸಾಂಪಲ್ ನಿಮ್ಮ ಪರೀಕ್ಷೆ ಮಾರ್ಚ್ 9ನೇ ತಾರೀಕಿದ್ದರೆ ಮಾರ್ಚ್ 8ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆವರೆಗೂ ನೀವು ಅಭ್ಯಾಸ ಮಾಡ್ರಿ. 12 ಗಂಟೆ ಆದ್ಮೇಲೆ ನಿಮ್ಮ ಅಭ್ಯಾಸವನ್ನ ನಿಲ್ಲಿಸಿ ಬಿಡ್ರಿ. ಅಭ್ಯಾಸ ನೀವು ಆಲ್ರೆಡಿ 360 ದಿವಸನೋ 400 ದಿವಸನೋ ಓದ್ಬಿಟ್ಟಿರಿ ಟೆಂತದ್ದು. ಇನ್ನು ಕೊನೆ ದಿವಸ ನೀವ್ ಏನ್ ಓದ್ಬೇಕಾಗಿಲ್ಲ. ಅಭ್ಯಾಸ ಮಾಡೋದನ್ನ ಬಿಟ್ಟು ಆಟ ಆಡ್ರಿ, ಮನೆಯೊಳಗೆ ಟಿವಿ ಹಚ್ಕೊಂಡು ಪಿಕ್ಚರ್ ನೋಡ್ರಿ, ಹೊರಗೆ ಅಡ್ಡಾಡ್ರಿ, ಕೂತ್ ಹರಟಿ ಹೊಡ್ರಿ, ನಗರಿ, ಗುಡಿಗೆ ಹೋಗಿ ಬರ್ರಿ, ಪಾರ್ಕಿಗೆ ಹೋಗ್ರಿ, ಚಾನ್ಸ್ ಸಿಕ್ಕರ್ ಹೋಗಿ ಪಿಕ್ಚರ್ ನೋಡ್ಬರ್ರಿ. ಇವತ್ತು ಎಲ್ಲಿ ಮಠ ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಿಮ್ದೆಲ್ಲಾ ಆಕ್ಟಿವಿಟೀಸು ಎಂಟರ್ಟೈನ್ಮೆಂಟ್ ಆಕ್ಟಿವಿಟೀಸ್ ಅನ್ನ ಮುಗಿಸ್ರಿ. ಓದ್ಬೇಕಾಗಿಲ್ಲ. ನೀವು ನಿಮ್ ಮೆದುಳನ್ನ, ನಿಮ್ಮನ್ನ ನೀವು ನಂಬಿದ್ದೇ ಆದ್ರೆ ನೀವು ಓದುವ ಅವಶ್ಯಕತೆ ಇಲ್ಲ. ರಾತ್ರಿ 9 ಗಂಟೆಗೆ ನಿಮ್ಗೆ ಏನ್ ಆಸೆ ಪಡ್ತಿರೋ ಊಟ ಮಾಡ್ರಿ, ಮಲ್ಕೊಂಡ್ಬಿಡ್ರಿ. ಎಕ್ಸಾಮ್ 10 ಗಂಟೆಗಿದ್ರೆ 7:30ವರೆಗೂ ಮಲ್ಕೊಳ್ಳಿ. ಎದ್ದ ತಕ್ಷಣ ಸ್ನಾನ ಮಾಡಿರ್ತಾರ, ಫ್ರೆಶ್ ಆಗ್ತಾರ, ಅವರ ಆಸೆ ಪಟ್ಟಂತ ಟಿಫಿನ್ ಮಾಡ್ಲಿ. ಅವ್ರಿಗೆ ಉಪ್ಪಿಟ್ಟು ಸೇರ್ತಿದ್ರೆ ಉಪ್ಪಿಟ್ಟು ತಿನ್ಲಿ, ಚಿತ್ರಾನ್ನ ಕೊಡ್ಬೇಡ್ರಿ, ಚಿತ್ರಾನ್ನ ಲೈಕ್ ಆಗ್ಲಿಕ್ಕಿಲ್ಲ. ಅವ್ರು ಲೈಕ್ ಆಗ್ಲಾರ್ದಂತ ಟಿಫಿನ್ ನ ತಿಂದು ಹೋದ್ರೆ ಮೂಡ್ ಸರಿ ಇರಂಗಿಲ್ಲ. ಸೊ ಅವ್ರಿಗೆ ಏನ್ ಆಸೆ ಪಡ್ತಾರೋ, ಏನ್ 2 ರೊಟ್ಟಿ ಅನ್ಬೋದು, ಚಪಾತಿ ಅನ್ಬೋದು, ಇಡ್ಲಿ ಅನ್ಬೋದು, ಅವಲಕ್ಕಿ ಅನ್ಬೋದು, ಉಪ್ಪಿಟ್ಟು ಅನ್ಬೋದು, ಮನ್ಯಾಗ ಮಾಡಿದ ಏನಾರ ತಿಂಡಿನ ಹೊಟ್ಟೆ ತುಂಬ ತಿನ್ನಿಸ್ರಿ. ಹೊಟ್ಟೆ ತುಂಬ ತಿಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗ್ರಿ. ಪ್ರಫುಲ್ಲವಾದ ಮನಸ್ಸು, ಹಗುರವಾದ ಮನಸ್ಸು. ಪರೀಕ್ಷಾ ಬರೆಯುವುದು ಕುಡ್ದಾಡ್ಕೊಂತ ಪೆನ್ನ ಡ್ಯಾನ್ಸ್ ಮಾಡ್ಕೊಂತ ಬರೀತೈತ್ರಿ. ರಾತ್ರಿ 12 ಗಂಟೆ ಮಟ್ಟ ಟೆನ್ಷನ್ ಒಳಗೆ ಓದಿ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಮತ್ತೆ ಓದಿ, ರಾತ್ರಿ ಊಟ ಇಲ್ಲ, ಬೆಳಿಗ್ಗೆ ನಾಷ್ಟ ಇಲ್ಲ, ನಿಂತ್ಕೊಂಡಾಗ ನಾವು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ಎಲ್ಲ 3 ತಾಸು ಕೂತು ಬರೆದು ಬಂದ ಮೇಲೆನೂ ಅಯ್ಯೋ ಇದನ್ನ ಬಿಟ್ಟು ಬಂದೆ, ಟೈಮ್ ಸಿಗ್ಲಿಲ್ಲ, ಇದು ನೆನಪಾಗ್ಲಿಲ್ಲ, ಇದನ್ನ ಎಕ್ಸ್ ಬರೆಯೋದು ವೈ ಬರದೆ, ಮೈನಸ್ ಬರೆಯೋದನ್ನ ಪ್ಲಸ್ ಬರದೆ ಅಂತ ಯಾಕೆ ಅನಿಸ್ತೈತಿ ಅಂತಂದ್ರ ಮನಸ್ಸು, ಮೂಡು, ಬ್ರೇನು ಸರಿಯಾಗಿ ಕೆಲಸ ಮಾಡೋದಿಲ್ರಿ. ಎಕ್ಸಾಮ್ ಟೈಮ್ ನೊಳಗ ನಮ್ ಬ್ರೇನ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಲ್ಲ, ಖುಷಿ ಖುಷಿ ಆದಂತ ನ್ಯೂರಾನ್ಸ್ ಅನ್ನ, ಸೆಲ್ಸ್ ಅನ್ನ ರಿಲೀಸ್ ಮಾಡಿದಾಗ ನಿಮಗ ಅಗೋಚರವಾಗಿ ನಿಮ್ಮ ಜ್ಞಾಪಕ ಶಕ್ತಿ ಎದ್ದು ಸಾಕ್ಷಾತ್ವಾಗಿ ಕೆಲಸ ಮಾಡ್ತಿರ್ತದ. ಆ ಕೆಲಸ ಮಾಡುವಾಗ ನಿಮ್ಮಷ್ಟಕ್ಕೆ ನೀವೇ ಎಕ್ಸಾಮ್ ಅನ್ನ ಸೂಪರ್ ಆಗಿ ಬರೀತೀರಿ. 2ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಪರೀಕ್ಷಾ ಮುಗಿಸಿ ಬಂದ ತಕ್ಷಣ ಇವತ್ತು ಸೈನ್ಸ್ ಪೇಪರ್ ಬರೆದ ತಕ್ಷಣ ಆ ಸೈನ್ಸ್ ಪೇಪರ್ ಕ್ವಶನ್ ಪೇಪರ್ ಹಿಡ್ಕೊಂಡು ಮಕ್ಕಳನ್ನ ರುಬ್ಬಬೇಡ್ರಿ. ಇದನ್ನ ಯಾಕೆ ಬಿಟ್ಟು ಬಂದಿ, ಇಷ್ಟು ಮಾರ್ಕ್ಸ್ ಬರೆದ್ರೆ ನಿಮ್ಗೆ 80 ಮಾರ್ಕ್ಸ್ ಬೀಳ್ತಾವ, 74 ಮಾರ್ಕ್ಸ್ ಬೀಳ್ತಾವ ಅಂತ ನೀವು 1ನೇ ಪೇಪರ್ಗೆ ಈ ಪ್ರಶ್ನಾವಳಿಗಳನ್ನ ಮಾಡಿದ್ರ ಅಯ್ಯೋ ನನಗೆ ಸೈನ್ಸ್ಗೆ 79 ಮಾರ್ಕ್ಸ್ ಬೀಳ್ತದೆ, ಹಂಗಂದ್ರೆ ಇಂಗ್ಲಿಷ್ಗೆ ಏನಾಗ್ತದೋ ಮ್ಯಾಥಮೆಟಿಕ್ಸ್ಗೆ ಏನಾಗ್ತದೋ ಅಂತ ಭಯ ಹುಟ್ಟಬಾರ್ದು. ಅಂದ್ರೆ ಕ್ವಶನ್ ಪೇಪರ್ ಅನ್ನ ಮತ್ತೆ ಮರ್ಕಳಿಸಿ ಕ್ವಶನ್ ಅನ್ನ ಮಾಡಬೇಡ್ರಿ. ಎಲ್ಲಾ ಪೇಪರ್ ಮುಗಿದ್ಮೇಲೆ ಒಂದ್ ದಿವ್ಸ ಕುತ್ಕೊಂಡು ಬೇಕಂದ್ರೆ ನೀವು ಅದನ್ನ ಚಹಾ ಚುರುಮುರಿ ಜೊತೆಗೆ ಆ ಕ್ವಶನ್ ಪೇಪರ್ ಅನ್ನ ನೀವು ಬಿಡಿಸಬಹುದು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು, ಸುಬೋಧ ಸಮಾಲೋಚನೆಯ ಮುಖ್ಯ ವಿಷಯ ಅಂದ್ರೆ ಕಲಿಕಾ ತೊಂದರೆಗಳನ್ನ ನಿರ್ವಹಿಸುವುದು. ವಿಶೇಷವಾಗಿ ಈ ಪರೀಕ್ಷಾ ಸಮಯದೊಳಗ ಕಲಿಕಾ ತೊಂದರೆಗಳು ಏನ್ ಅನ್ನೋದು ತುಂಬಾ ಪ್ರಖರವಾಗಿ ಬೆಳಕಿಗೆ ಬರ್ತಾವೆ. ಪಾಲಕರ ಒಂದು ವರ್ತನೆಗಳು ಕೂಡ ಇದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾವೆ. ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದಂತಹ ವಿಷಯಗಳು ಬಹುಶಃ ಇವುಗಳನ್ನ ಬೆಂಬಲಿಸ್ತಾವು. ಭಯ ಮುಕ್ತವಾಗಿ ನಾವು ಒಂದು ಪರೀಕ್ಷೆ ಬರೆಯುವಂತಹದ್ದಾಗ್ಲಿ, ಪಾಲಕರು ಮಕ್ಕಳ ಬಗೆಗಿನ ಕಾತರತೆಯನ್ನ ನಿರ್ವಹಿಸುವುದೇ ಆಗ್ಲಿ, ಅಥವಾ ಈ ಪರೀಕ್ಷಾ ಸಮಯದೊಳಗೆ ಹೇಗೆ ನಾವು ಉಲ್ಲಸಿತವಾಗಿ ನಮ್ಮ ಮನಸ್ಸನ್ನ ಜಯದತ್ತ ಕೊಂಡೊಯ್ಯಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ಪರೀಕ್ಷಾ ಸಮಯ ಕುರಿತಂತೆ ನಾವು ಹೆಚ್ಚು ವಿಸ್ತೃತವಾಗಿ ಚರ್ಚೆ ಮಾಡೋಣ. ನಮ್ಮ ಕೇಳುಗರಿಗೆ ಏನಾದ್ರೂ ಒಂದು ಸಮಸ್ಯೆಗಳ ಬಂದ್ರೆ, ತಮ್ಮನ್ನ ಕಾಣಬೇಕು ಅಂತಂದ್ರೆ, ಲೈಫ್ ಕ್ಲಿನಿಕ್ ಅಲ್ಲಿ ತುಂಬಾ ಬಿಸಿ ಆಗಿರೋ ತಾವು ಹೇಗೆ ಅವರಿಗೆ ನೀವು ಮೊಬೈಲ್ ನಂಬರ್ ಅನ್ನು ಕೊಡ್ಬೋದಾ? ಕೊಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 9886736567, 9886736567. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರು ಪರವಾಗಿ ತಮಗೆ ಪೂರಕ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ನಾವು ಭೇಟಿ ಆಗೋಣ.